ನಾನು ಪ್ರಶಾಂತ್ ಕಾಮತ್ ಅಂತ. ಸುಮಾರು 2006 ಈ ಅಂಗಡಿಯನ್ನು ಓಪನ್ ಮಾಡಿದ್ದೇನೆ. ಫಸ್ಟ್ MGM ಕಾಲೇಜ್ ಬಳಿ ಇತ್ತು, ಈಗ ರಥಬೀದಿ ಕೃಷ್ಣಮಠದ ಹತ್ತಿರವೇ ಓಪನ್ ಮಾಡಿದ್ದೇವೆ. ಹಾಗೆ ಇಲ್ಲಿ ತುಂಬ ಜನರು ಬಂದು ನಮ್ಮ ಜ್ಯೂಸನ್ನು ಲೈಕ್ ಮಾಡ್ತಾ ಇದ್ದಾರೆ. ನಮ್ಮದು ಸೋಡಾ ಶರ್ಬತ್, ಜಲ್ಜೀರ, ಹಿಂಗಾಷ್ಟಕ, ಶುಂಠಿ ಶರ್ಬತ್, ಹಾಗೆ ನೆಲ್ಲಿಕಾಯಿ ಹಿಂಗಾಶ್ ಬ್ರಾಹ್ಮಿ ಸೋಡಾ ಉಂಟು, ಸೊಗದೆ ಬೀರು, ಮಾದಿಪಲ ರಸಾಯನ, ಲಾವಂಚ ಜ್ಯೂಸು, ಮಜ್ಜಿಗೆ ಸೋಡಾ, ಹಾಗೆ ತುಂಬ ಜನರು ಇಲ್ಲಿ ಬಂದು ಕುಡಿದು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಯಾವತ್ತು ಇಲ್ಲಿ ಬರ್ತಾ ಇರ್ತೆ, ಆ್ಯಕ್ಚುಲಿ ಡೈಲಿ ಸ್ಪಾಟ್ ಥರ ಹ್ಯಾಂಗ್ ಔಟ್ ಸ್ಪಾಟ್ ಥರ ಆಲ್ವೇಸ್. ಆ್ಯಕ್ಚುಲಿ ನಾನು 10 ಬರೋಗಿದ್ದೇನೆ ಇಲ್ಲಿ, ಆ್ಯಕ್ಚುಲಿ ಡೈಲಿ ಬರ್ತೆ, ಆಲ್ಮೋಸ್ಟ್ 1 ಬರ್ತಾ ಇರ್ತೆ. ಇದು ಮಾಡೋದು ಆ್ಯಕ್ಚುಲಿ ಬಟರ್ ಮಿಲ್ಕ್ ಆಲ್ವೇಸ್. ಲಾವಂಚ ಜ್ಯೂಸ್ ಮತ್ತು ಸೊಗದೆ ಬೇರು ಜ್ಯೂಸ್, ಇದು ಜೀವಕ್ಕೆ ತುಂಬ ಭಾರಿ ಒಳ್ಳೆಯದು. ಹಾಗೂ ಈ ಬಿಸಿಲಿನ ತಾಪಮಾನದಲ್ಲಿ ತುಂಬ ಏರಿಕೆ ಆದ್ದರಿಂದ ಈಗ ತುಂಬ ಜನ ಬಂದು ಇದನ್ನು ಕುಡಿತಾ ಇದ್ದಾರೆ. ಮಾದಿಪಲ ರಸಾಯನ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಸೊಗದೆ ಬೇರು ಜ್ಯೂಸು ಬ್ಲಡ್ ಪ್ಯೂರಿಫೈ, ರಿಫ್ರೆಶಿಂಗ್ ಹಾಗೂ ಪಿತ್ತಶಾಮಕಕ್ಕೆಲ್ಲ ಒಳ್ಳೆಯದು. ಸೋಡಾ ಶರ್ಬತ್ ಆಯಾಸ ಪರಿಹಾರಕ, ಈ ಬಿಸಿಲಿನಲ್ಲಿ ತುಂಬ ಜನರು ಬಂದು ಇಲ್ಲಿ ಕುಡಿತಾರೆ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಉಂಟು, ರೋಸ್ ಲೈಮ್ ತಂಪು ಮಾಡ್ತದೆ. ಹಾಗೂ ಶುಂಠಿ ಶರ್ಬತ್ ಶೀತ ಕೆಮ್ಮೆಲ್ಲ ಆದರೆ ಒಳ್ಳೆಯದು, ಡೈಜೆಷನಿಗೂ ಒಳ್ಳೆಯದು. ಜಲ್ಜೀರ ಉಂಟು, ಜೀರ್ಣಕ್ರಿಯೆಗೆ ಒಳ್ಳೆಯದು ಜಲ್ಜೀರ ಜ್ಯೂಸ್. ಹಾಗೆ ಮಜ್ಜಿಗೆ ಸೋಡಾ, ಊಟ ಆದಮೇಲೆ ಎಲ್ಲರೂ ಬಂದು ಇಲ್ಲಿ ತುಂಬ ಜನ ಬಂದು ಕುಡಿದು ಹೋಗ್ತಾರೆ. ಫೇಮಸ್ ಹಿಂಗಾಷ್ಟಕ ಸೋಡಾ ಅಂತೇಳಿ ಉಂಟು, ಮಜ್ಜಿಗೆ ಸೋಡಾ ಹಾಗೆ ಲೈಮ್ ಸೋಡಾ ಹಿಂಗಾಷ್ಟಕ ಎರಡಕ್ಕೂ ಹಾಕ್ತೇವೆ, ಸಾಲ್ಟ್ ಲೈಮ್ ಸೋಡಾಕ್ಕೆ ಮತ್ತು ಸ್ವೀಟ್ ಲೈಮ್ ಸೋಡಾಕ್ಕೆ. ನಾನು ಇಲ್ಲಿ ಉಡುಪಿ ಬಂದು 1.5 ಆಯಿತು, ಇಲ್ಲಿ ಇಲ್ಲಿ ಬರಲಿ ಸ್ಟಾರ್ಟ್ ಮಾಡಿ 1-4 ಅಂತ ಆಯಿತು. ಯಾವಾಗ ಜ್ಯೂಸ್ ಕೊಡಬೇಕನ್ನ ಇಲ್ಲಿಗೆ ಬರ್ತಾನೆ ಪ್ರತಿ ಸಲ, ಬಂದೋಗಿ ಹಿಂಗಷ್ಟಕ್ಕೆ ತೊಳೆದು ಇದು ಒಳ್ಳೆ ಟೇಸ್ಟ್ ಅಂತ ಅನಿಸ್ತದೆ. ನನಗೆ ಒಳ್ಳೆ ಖಾರ ಆಗಿ ಒಳ್ಳೆ ಹೆಲ್ತಿಗೆ ಒಳ್ಳೇದು ಇದು, ಮತ್ತು ಒಳ್ಳೆ ಟೇಸ್ಟ್ ಸಹ ಇರ್ತದೆ ಇದು. ಫ್ರೆಶ್ ಲೈಮ್ ಸೋಡಾ ನಮ್ಮದು ಎಲ್ಲ ನ್ಯಾಚುರಲ್ ಆಗಿ ನಾವು ಮಾಡ್ತಾ ಇದ್ದೇವೆ. ಹಾಗೂ ಜಲ್ಜೀರ, ಜೀರಿಗೆಯಿಂದ ಮಾಡೋದು, ಹಿಂಗಾಷ್ಟಕ ಜಂಡು ಕಂಪೆನಿದ್ದು ಆಯುರ್ವೇದಿಕ್ ಮಸಾಲ ಹಾಕಿ, ಹಾಗೂ ಸೊಗದೆ ಬೀರು ಮತ್ತು ಮಾದಿಪಲ ರಸಾಯನ, ಲಾವಂಚ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು ಎಲ್ಲವೂ ನ್ಯಾಚುರಲ್ ಆಗಿ ನಾವು ಇಲ್ಲಿ ಸೋಡಾ ಹಾಕಿ ಮಾಡಿಕೊಡೋದು. ಕೆಮಿಕಲ್ ಯಾವುದೂ ಇಲ್ಲ ಇದರಲ್ಲಿ, ಎಸೆನ್ಸ್ ಕೂಡ ಅಲ್ಲ, ಎಲ್ಲ ನ್ಯಾಚುರಲ್ ಆಗಿ ಮಾಡಿಕೊಡೋದು. ಒಳ್ಳೊಳ್ಳೆ ಲಿಂಬೆಹಣ್ಣೆ ಹಾಕಿ ಮಾಡಿಕೊಡೋದು. ಹಾಗೂ ಜಲ್ಜೀರ ಅಶೋಕ ಅಂತೇಳಿ ಗೋಕರ್ಣದಿಂದ ಬರ್ತದೆ. ನಮ್ಮ ಅಂಗಡಿ ಬೆಳಿಗ್ಗೆ 10 ಮಧ್ಯಾಹ್ನ 2 ತೆರೆದಿರುತ್ತದೆ, ಹಾಗೂ ಸಂಜೆ 4 ರಾತ್ರಿ 10 ಓಪನ್ ಆಗಿರುತ್ತದೆ. ನಾವು ಬಂದಾಗೆಲ್ಲ ಇಲ್ಲಿ ಬರ್ತೀವಿ, ಇವರು ಸೂಪರಾಗಿ ಮಾಡ್ತಾರೆ ಯಾವಾಗಲೂ. ನಮ್ಮ ತಾಯಿಯವರೆಲ್ಲ ಹೇಳ್ತಾ ಇರ್ತಾರೆ ಬೇರೆ ಬನ್ನಿ, ಬೇರೆ ಕಡೆ ಬನ್ನಿ ಅಂತ. ಆದರೂ ನಾನು ಪ್ರತಿ ಸಲ ಇಲ್ಲೇ ಬಂದು ಕುಡಿತೀನಿ, ಯಾಕಂದರೆ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟು ಸೂಪರಾಗಿ. ನಾವು ಬೇರೆ ಕಡೆ ಎಲ್ಲ 35-40 ಕೇಳ್ತಾರೆ, ಇವರು ತುಂಬ ಕಡಿಮೆಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ರೋಸ್ ಪ್ರಿಫರ್ ಮಾಡ್ತೇನೆ, ತುಂಬ ಒಳ್ಳೆಯದುಂಟು. ನಾನು 1 ಬರ್ತಿದ್ದೇನೆ, ತುಂಬ ಚೆನ್ನಾಗಿ ಉಂಟು, ಪ್ರೈಸ್ ಸಫಿಷಿಯಂಟ್, ಎಫೋರ್ಡೇಬಲ್. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ನಾನು ಇಲ್ಲಿ ಸಾಧಾರಣ 5-6 ಇಯರ್ಸಿಂದ ಬರ್ತಿದ್ದೇನೆ. ಇಲ್ಲಿ ಪ್ರೈಸ್ ಎಲ್ಲ ರೀಸನೇಬಲ್, 25-30 ನಿಮಗೆ ಸಿಕ್ಬಿಡ್ತದೆ. ವೆರೈಟಿ ಆಫ್ 25 ಜ್ಯೂಸಸ್. ನಾವು ಕಾಲೇಜ್ ಮುಗಿಸಿ ಕೃಷ್ಣಮಠ ಕೂಟಕ್ಕೆ ಬಂದು ಇಲ್ಲಿ ಒಂದು ಜ್ಯೂಸ್ ಕುಡಿದೆ, ವಾಪಸ್ ಕಾಲೇಜ್ಗೆ ಹೋಗೋದಿಲ್ಲ. ಇಲ್ಲಿ ಜ್ಯೂಸ್ ಕುಡಿಲ್ಲ ಅಂದರೆ ಕ್ಲಾಸಲ್ಲಿ ನಿದ್ದೆ ಬರ್ತದೆ. ಸೊ ನಿದ್ದೆ ಹೋಗ್ಲಿಕ್ಕಂತ ಒಂದು ಮಜ್ಜಿಗೆ ಸೋಡಾ, ಇಲ್ಲ ಮಾದಿಫಲ ರಸಾಯನ, ಇಲ್ಲ ಸೊಗದೆ ಬೇರೆ ಜ್ಯೂಸು, ಸೊ ಎಲ್ಲ ಆಯುರ್ವೇದಿಕ್ ಟೈಪ್ಸ್ ಒಂದು ಜ್ಯೂಸ್ ಕುಡಿದು ಹೋಗೋದು. ಸೊ ನಮಗೊಂದು ಫೇವ್ರೆಟ್ ಪ್ಲೇಸ್ ಇದು ಕೃಷ್ಣಮಠ ಸರೌಂಡಿಂಗ್. ಅಂದರೆ ಹೇಗೂ ಸುತ್ತಮುತ್ತದಲ್ಲಿ ಫುಡ್ ಎಲ್ಲ ತುಂಬ ಸಿಗ್ತದೆ, ಫುಡ್ ಸಿಗ್ದು ಹೊಟ್ಟೆ ಒಂದು ತಂಪಾಗಲಿಕ್ಕೆ ಲಾಸ್ಟಿಗೆ ಇಲ್ಲಿ ಬಂದೊಂದು ಜ್ಯೂಸ್ ಕುಡಿದು ಹೋಗೋದು ಯಾವಾಗಲೂ. ನಾವು ಪ್ರಾಪರ್ ಇಲ್ಲಿ ಬೆಳಗಾಂ, ಇಲ್ಲಿ ಒಪ್ಪಿಯವರೇ ಬೆಳಗಾಮಲ್ಲಿ ಇರ್ತೇವೆ. ಬೆಳಗಾವ್ರು ಬಂದಾಗ ಇಲ್ಲಿ ಒಂದು ವಿಸಿಟ್ ಇರ್ತದೆ,
ಇಲ್ಲಿಯ ಜಿಂಜರ್ ಶರ್ಬತ್ ನಮಗೆ ಭಾಳ ಇಷ್ಟ. ಅವಾಗ ಅವಾಗ ಬಂದಾಗ ಪ್ರತಿ ಟೈಮು ಇಲ್ಲಿ ಬಂದೇ ಹೋಗ್ತೀನಿ. ಚೆನ್ನಾಗಿ ಕೊಡ್ತಾರೆ, ರೇಟು ರೀಸನೇಬಲ್ ಇದೆ, ಭಾಳ ಹಿತ ಅನಿಸ್ತದೆ. ಜೀವನಾಡಿ